Good morning everyone, welcome to English class. In previous class we will discussing about the game of mind little, but I will continue the lesson. Checkmate is the term used by the players to tell their opponent that their king has no escape and will die. The Persians are said to have first used this term checkmate. Checkmate antandre alli katti hakodu anta heli artha. Checkmate is the term used by players to tell their opponent that their king has no escape. So our rajan opposite agiruvantaha rajananna katti hakuvantadanna checkmate anta karitave, and no escape and will die. ಅಲ್ಲಿ ಎಸ್ಕೇಪ್ ಆಗೋಕೆ ಅವಕಾಶನೇ ಇರಲ್ಲ ರಾಜನಿಗೆ, ಮತ್ತು ಅಥವಾ ಅವನು ಸಾಯಿಸ್ಬೇಕು, ಅವನು ಸಾಯ್ತಾನೆ. ದ ಪರ್ಷಿಯನ್ಸ್ ಆರ್ ಸೆಡ್ ಟು ಹ್ಯಾವ್ ಫಸ್ಟ್ ಯೂಸ್ಡ್ ದಿಸ್ ಟರ್ಮ್. ಪರ್ಷಿಯನ್ನರು ಮೊದಲನೇದಾಗಿ ಈ ಟರ್ಮನ್ನು ಯೂಸ್ ಮಾಡಿದ್ರು. ದೇ ಸೆಡ್ ಶಾಹಾಮ್ಯಾಟ್, ಇದನ್ನು ನಾವು ಚೆಕ್ಮೇಟ್ ಅಂತ ಹೇಳಿದ್ರೆ ಪರ್ಷಿಯನ್ಸು ಶಾಹಾಮ್ಯಾಟ್ ಅಂತ ಕರೀತಾರೆ. ವಿಚ್ ಮೀನ್ಸ್ ದ ಕಿಂಗ್ ಇಸ್ ಡೈಡ್, ಅದರ ಅರ್ಥ ಕಿಂಗ್ ಇಸ್ ಡೈಡ್, ರಾಜ ಸತ್ತ, ರಾಜನನ್ನು ಉರುಳಿಸಿದ್ದೀವಿ ಅಂತ ಹೇಳಿ. ಫ್ರಮ್ ಪರ್ಷಿಯಾ ದ ಗೇಮ್ ಟ್ರಾವೆಲ್ ಟು ಯುರೋಪ್. ಪರ್ಷಿಯಾದಿಂದ ಅದು ಯುರೋಪ್ಗೆಲ್ಲ ಟ್ರಾವೆಲ್ ಆಯಿತು, ಅಂದರೆ ಯುರೋಪ್ ತನಕ ಸ್ಪ್ರೆಡ್ ಆಯಿತು ಈ ಗೇಮು. ದ ಫಾರ್ಮ್ ಆಫ್ ದ ಗೇಮ್ ದಟ್ ವಿ ಪ್ಲೇ ಟುಡೇ ವಾಸ್ ಪ್ರಾಬಬ್ಲಿ ಇನ್ವೆಂಟೆಡ್ ಇನ್ ಯುರೋಪ್ ಅಬೌಟ್ 400 years ago. So the form of the game that we play today was probably invented in Europe about 400 years ago. So iga navu enantha ivattina dinadalli chess anta aataduttive, today was probably invented in Europe about 400 years ago. 400 varshagala hinde Europe nalli ee chess game invent aagittu. So this new game was called chess. ಈ ಹೊಸ ಗೇಮನ್ನು ಚೆಸ್ ಅಂತ ಹೇಳಿ ಕರೀತಾರೆ. ಆ್ಯಂಡ್ ವಾಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದ ಒರಿಜಿನಲ್ ಚತುರಂಗ. ಚತುರಂಗ ಅಂತ ಒರಿಜಿನಲ್ ಆಗಿ ಅಂದರೆ ಅಸಲಿಯಾಗಿ ಅದನ್ನು ನಾವು ಚತುರಂಗ ಅಂತ ಕರಿತೀವಿ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಚೆಸ್. ಆ್ಯಂಡ್ ವಾಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದ ಒರಿಜಿನಲ್ ಚತುರಂಗ. ಮೆನಿ ನ್ಯೂ ರೂಲ್ಸ್ ವರ್ ಆ್ಯಡೆಡ್. ಸೊ ಮೆನಿ ರೂಲ್ಸ್ ಆರ್ ಸೋ ಆ್ಯಡೆಡ್ ವರ್ ಆ್ಯಡೆಡ್ ದಿಸ್ ಗೇಮ್. ಸೊ ಮೆನಿ ನ್ಯೂ ರೂಲ್ಸ್ ವರ್ ಆ್ಯಡೆಡ್, ಕೆಲವೊಂದು ಹೊಸ ರೂಲ್ಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿದರು. ಚೆಸ್ ಸೂನ್ ಸ್ಪ್ರೆಡ್ ಟು ಮೆನಿ ಕಂಟ್ರೀಸ್. ಸೊ ದಿಸ್ ಗೇಮ್ ಸೂನ್ ಆ್ಯಸ್ ಸ್ಪ್ರೆಡ್ ಟು ಮೆನಿ ಕಂಟ್ರೀಸ್, ಅತಿ ಬೇಗ ಬೇರೆ ಎಲ್ಲ ದೇಶಗಳಿಗೂ ಕೂಡ ಈ ಚೆಸ್ ಗೇಮು ಸ್ಪ್ರೆಡ್ ಆಯಿತು. ನೌ ಈಗ ದೇರ್ ಇಸ್ ಆ್ಯನ್ ಇಂಟರ್ನ್ಯಾಷನಲ್ ಗ್ರೂಪ್ ದಟ್ ಮ್ಯಾನೇಜ್ ಆ್ಯಂಡ್ ಆರ್ಗನೈಸ್ ದ ಗೇಮ್. ಸೊ ಇಂಟರ್ನ್ಯಾಷನಲ್ ಗ್ರೂಪ್, ಅಂತಾರಾಷ್ಟ್ರೀಯದಲ್ಲಿರುವಂತಹ ಒಂದು ಗುಂಪು, ದಟ್ ಮ್ಯಾನೇಜಸ್ ಆ್ಯಂಡ್ ಆರ್ಗನೈಸ್ ದ ಗೇಮ್, ಈ ಗೇಮನ್ನು ಮ್ಯಾನೇಜ್ ಮಾಡ್ತಾ ಇದೆ ಆ್ಯಂಡ್ ಆರ್ಗನೈಸ್ ದ ಗೇಮ್, ಈ ಗೇಮನ್ನು ಆರ್ಗನೈಸ್ ಮಾಡ್ತಾ ಇದೆ. ಚೆಸ್ ಟೂರ್ನಮೆಂಟ್ಸ್ ಆರ್ ಪ್ಲೇಡ್ ಆಲ್ ಓವರ್ ದ ವರ್ಲ್ಡ್. ಸೊ ಎಲ್ಲ ಜಗತ್ತಿನಾದ್ಯಂತ ಈ ಗೇಮನ್ನು ಚೆಸ್ ಟೂರ್ನಮೆಂಟ್ನ ಆಟ ಆಡ್ತಾರೆ. ಚೆಸ್ ಟೂರ್ನಮೆಂಟ್ ಆರ್ ಪ್ಲೇಡ್ ಆಲ್ ಓವರ್ ದ ವರ್ಲ್ಡ್, ಎಲ್ಲ ಜಗತ್ತಿನಾದ್ಯಂತ ಈ ಆಟವನ್ನು ಚೆಸ್ ಟೂರ್ನಮೆಂಟನ್ನು ಇಡ್ತಾರೆ. ಕ್ರಿಕೆಟ್ ಟೂರ್ನಮೆಂಟ್ ಇಡ್ತಾರಲ್ಲ ಆ ಥರ. ಆ್ಯಂಡ್ ದ ವಿನ್ನರ್ ಆಫ್ ದ ಇಂಟರ್ನ್ಯಾಷನಲ್ ಚೆಸ್ ಟೂರ್ನಮೆಂಟ್ ಈಸ್ ಕಾಲ್ಡ್ ದ ಗ್ರ್ಯಾಂಡ್ ಮಾಸ್ಟರ್. ಹೂ ವಿನ್ನರ್ ಆಫ್ ದ ಇಂಟರ್ನ್ಯಾಷನಲ್ ಚೆಸ್ ಟೂರ್ನಮೆಂಟ್ ಈಸ್ ಕಾಲ್ಡ್ ದ ಗ್ರ್ಯಾಂಡ್ ಮಾಸ್ಟರ್. ಯಾರು ಈ ಚೆಸ್ ಟೂರ್ನಮೆಂಟಲ್ಲಿ ವಿನ್ ಆಗ್ತಾರೋ ಅವರನ್ನು ಗ್ರ್ಯಾಂಡ್ ಮಾಸ್ಟರ್ ಎಂಬುದಾಗಿ ಕರೀತಾರೆ. ಮೆನಿ ಸಿಟೀಸ್ ನೌ ಈವನ್ ಹ್ಯಾವ್ ಕ್ಲಬ್ಸ್. ಸೊ ಮೆನಿ ಸಿಟೀಸ್ ನೌ ಈವನ್ ಹ್ಯಾವ್ ಕ್ಲಬ್ಸ್ ವಿಚ್ ಟೀಚ್ ಪೀಪಲ್ ಹೌ ಟು ಇಂಪ್ರೂವ್ ದೇರ್ ಗೇಮ್. ಸೊ ಸಿಟಿಗಳಲ್ಲಿ ಬೇರೆ ಕ್ಲಬ್ಸ್ ಇರುತ್ತೆ, ಆ ಕ್ಲಬ್ಬಲ್ಲಿ ಈ ಚೆಸ್ಸನ್ನು ಆಟ ಆಡೋದು ಹೇಗೆ ಅನ್ನೋದನ್ನು ಕೂಡ ಟೀಚ್ ಮಾಡ್ತಾರೆ. ಇದರಿಂದ ಹೌ ಟು ಇಂಪ್ರೂವ್ ದೇರ್ ಗೇಮ್, ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದು ಸಹ ಆ ಸಿಟಿಗಳಲ್ಲಿ ಕ್ಲಬ್ ಇರೋವಂಥದ್ದಕ್ಕೆ ಹೋಗಿ ಕಲಿಬೋದಾಗಿತ್ತು. ಮೆನಿ ಸಿಟೀಸ್ ನೌ ಈವನ್ ಹ್ಯಾವ್ ಕ್ಲಬ್ಸ್ ವಿಚ್ ಟೀಚ್ ಪೀಪಲ್ ಹೌ ಟು ಇಂಪ್ರೂವ್ ದೇರ್ ಗೇಮ್. ಓನ್ಲಿ ಟೂ ಪ್ಲೇಯರ್ಸ್ ಕ್ಯಾನ್ ಪ್ಲೇ ಚೆಸ್ ಅಟ್ ಎ ಟೈಮ್. ಒಂದೇ ಸಮಯದಲ್ಲಿ ಇಬ್ಬರು ಪ್ಲೇಯರ್ಸು ಕೂತ್ಕೊಂಡು ಆಟ ಆಡುವಂತಹ ಒಂದು ಗೇಮ್ ಇದಾಗಿರುತ್ತೆ. ಸೊ ಈಚ್ ಪ್ಲೇಯರ್ ಹ್ಯಾಸ್ 16 pieces. ಒಬ್ಬೊಬ್ಬ ಪ್ಲೇಯರ್ಗೆ ಒಬ್ಬೊಬ್ಬನ ಹತ್ರ 16 pieces ಇರುತ್ತೆ.
ಏಯ್ಟ್ ಪಾನ್ಸ್ ಇರುತ್ತೆ, ಅದರಲ್ಲಿ ಟೂ ರುಕ್ಸ್, ರುಕ್ಸ್ ಅಂತಂದರೆ ಕ್ಯಾಸ್ಟಲ್ಸ್, ಆ್ಯಂಡ್ ಟೂ ನೈಟ್ಸ್, ನೈಟ್ಸ್ ಅಂತಂದರೆ ಹಾರ್ಸಸ್, ಟೂ ಬಿಷಪ್ಸ್ ಆರ್ ಎಲಿಫೆಂಟ್ಸ್, ಬಿಷಪ್ಸ್ ಮೀನ್ಸ್ ಎಲಿಫೆಂಟ್ಸ್. ಸೊ ಟೋಟಲ್ ಏಯ್ಟ್ ಪ್ಲಸ್ ಟೂ ಪ್ಲಸ್ ಟೂ ಪ್ಲಸ್ ಟೂ, ಸೊ ಫೋ ಸಿಕ್ಸ್ಟೀನ್, ಏಯ್ಟ್ ಪ್ಲಸ್ ಫೋರ್, ಏಯ್ಟ್ ಪ್ಲಸ್ ಏಯ್ಟ್ ಫೋರ್, ಏಯ್ಟ್ ಪ್ಲಸ್ ಏಯ್ಟ್ ಸಿಕ್ಸ್ಟೀನ್ ಪೀಸಸ್ ಹ್ಯಾಸ್ ಪ್ಲೇಯರ್ಸ್ ಬೈ ಪ್ಲೇಯರ್ಸ್. ಎ ಕ್ವೀನ್ ಆ್ಯಂಡ್ ಎ ಕಿಂಗ್, ಏಯ್ಟ್ ಪಾನ್ಸು, ಟೂ ರೂಕ್ಸು, ಟೂ ನೈಟ್ಸು, ಟೂ ಬಿಷಪ್ಸು, ಆ್ಯಂಡ್ ಎ ಕ್ವೀನ್ ಆ್ಯಂಡ್ ಎ ಕಿಂಗ್. ಸೊ ಟೋಟಲ್ ಸಿಕ್ಸ್ಟೀನ್ ಪೀಸಸ್ ಹ್ಯಾಸ್ ಬೈ ಪ್ಲೇಯರ್ಸ್, ಈಚ್ ಪ್ಲೇಯರ್ಸ್ ಹ್ಯಾಸ್ ಸಿಕ್ಸ್ಟೀನ್ ಪೀಸಸ್. ದ ಪ್ಲೇಯರ್ ವಿತ್ ದ ವೈಟ್ ಪೀಸಸ್ ಆಲ್ವೇಸ್ ಮೇಕ್ಸ್ ದ ಫಸ್ಟ್ ಮೂವ್. ಯಾರು ಪ್ಲೇಯರ್ಸು ವೈಟ್ ಪೀಸಸ್ಸನ್ನ ಆಯ್ಕೆ ಮಾಡ್ಕೊಂಡಿರ್ತಾರೋ, ಅಂದರೆ ಬ್ಲ್ಯಾಕ್ ಪೀಸಸ್ಸು ಮತ್ತು ವೈಟ್ ಪೀಸಸ್ ಅಂತ ಎರಡು ಕಲರ್ ಇರುತ್ತೆ, ಅದರಲ್ಲಿ ದ ಪ್ಲೇಯರ್ಸ್ ವಿತ್ ದ ವೈಟ್ ಪೀಸಸ್ ಆಲ್ವೇಸ್ ಮೇಕ್ಸ್ ದ ಫಸ್ಟ್ ಮೂವ್. ಯಾರು ವೈಟ್ ಕಲರ್ನ ಆಯ್ಕೆ ಮಾಡ್ಕೊಂಡಿರ್ತಾರೋ ವೈಟ್ ಕಲರ್ ಪೀಸಸ್ಸನ್ನು, ಅವರು ಫಸ್ಟು ಮೂವ್ ಮಾಡಬೇಕು ಕಾಯಿನ. ದ ಏಮ್ ಆಫ್ ದ ಪ್ಲೇಯರ್ಸ್ ಈಸ್ ಟು ಕ್ಯಾಪ್ಚರ್ ದ ಕಿಂಗ್ ಆಫ್ ದ ಅದರ್ ಪ್ಲೇಯರ್ಸ್. ಸೊ ಈ ಮೇನ್ ಮೇನ್ ಏಮ್ ಏನಪ್ಪ ಅಂತಂದರೆ, ಆಟ ಆಡುವಂತಹ ಒಬ್ಬನ ಗುರಿ ಏನಪ್ಪ ಅಂದರೆ, ಆಪೋಸಿಟ್ ಆಗಿರುವಂತಹ ಪ್ಲೇಯರ್ಸ್ ಆಟ ಆಡುವಂತಹ ರಾಜನನ್ನು ಕಟ್ಟಿ ಹಾಕುವಂಥದ್ದು, ಅವನನ್ನು ಕ್ಯಾಪ್ಚರ್ ಮಾಡುವಂಥದ್ದು. ದ ಏಮ್ ಆಫ್ ದ ಪ್ಲೇಯರ್ಸ್ ಈಸ್ ಟು ಕ್ಯಾಪ್ಚರ್ ದ ಕಿಂಗ್ ಆಫ್ ದ ಅದರ್ ಪ್ಲೇಯರ್ಸ್, ಬೇರೆ ಎಲ್ಲ ಪ್ಲೇಯರ್ಸು ಸೇರಿಕೊಂಡು ಆ ಕಿಂಗನ್ನು ಕ್ಯಾಪ್ಚರ್ ಮಾಡೋದು ಈ ಆಟದ ಉದ್ದೇಶ ಆಗಿರುತ್ತೆ. ದ ಕಿಂಗ್ ಈಸ್ ದ ಟಾಲೆಸ್ಟ್ ಪೀಸ್ ಆಫ್ ದ ಸೆಟ್. ಈ ಸೆಟ್ಟಲ್ಲೇ ಟಾಲೆಸ್ಟ್ ಪೀಸ್ ಅಂತಂದರೆ ಅದು ಕಿಂಗ್. ಹೀ ಮೂವ್ಸ್ ಒನ್ ಸ್ಕ್ವಯರ್ ಆ್ಯಟ್ ಎ ಟೈಮ್, ಒಂದೇ ಸರಿ ಆ ಒಂದು ಸರಿ ಹಿಂಗೆ ಆ ಸ್ಕ್ವಯರಲ್ಲಿ ಆ ಪೀಸನ್ನು ಎತ್ತಿಟ್ರೆ ಅದು ಫೈನಲ್. ಹೀ ಮೂವ್ಸ್ ಒನ್ ಸ್ಕ್ವಯರ್ ಆ್ಯಟ್ ಎ ಟೈಮ್, ಒಂದೇ ಟೈಮಲ್ಲಿ ಅಟ್ ಎ ಟೈಮಲ್ಲಿ ಎತ್ತಿಡಬೇಕು, ಇನ್ ಎನಿ ಡೈರೆಕ್ಷನ್, ಅದು ಯಾವುದೇ ಡೈರೆಕ್ಷನ್ಗಾಗಿರ್ಬೋದು ಎತ್ತಿಟ್ರೆ ಅದು ಫೈನಲ್ ಆಗಿರುತ್ತೆ ಅಷ್ಟೇ. ದ ಕ್ವೀನ್ ಈಸ್ ದ ಸೆಕೆಂಡ್ ಟಾಲೆಸ್ಟ್ ಪೀಸ್. ಸೊ ಫಸ್ಟ್ ಟಾಲೆಸ್ಟ್ ಪೀಸ್ ಆಫ್ ದ ಸೆಟ್ ಕಿಂಗ್, ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಟಾಲೆಸ್ಟ್ ಪೀಸ್ ಕ್ವೀನ್. ಶಿ ಈಸ್ ದ ಮೋಸ್ಟ್ ಪವರ್ಫುಲ್ ಪೀಸ್. ಸೊ ಕ್ವೀನ್ ಪೀಸ್ ಇದೆಯಲ್ಲ, ಶಿ ಈಸ್ ದ ಮೋಸ್ಟ್ ಪವರ್ಫುಲ್ ಪೀಸ್, ಬೀಯಿಂಗ್ ಏಬಲ್ ಟು ಮೂವ್ ಇನ್ ಎನಿ ಡೈರೆಕ್ಷನ್, ಅದು ಯಾವುದೇ ಡೈರೆಕ್ಷನ್ಗಾದರೂ ಅದನ್ನು ಮೂವ್ ಮಾಡ್ಬೋದು. ದ ರೂಕ್, ರೂಕ್ ಮೀನ್ಸ್ ಕ್ಯಾಸ್ಟಲ್ಸ್, ಕ್ಯಾಸ್ಟಲ್ಸ್ ಕ್ಯಾನ್ ಓನ್ಲಿ ಒನ್ ಮೂವ್ ಇನ್ ಸ್ಟ್ರೈಟ್ ಲೈನ್ಸ್. ಈ ಕ್ಯಾಸ್ಟಲ್ಸನ್ನು ಯಾವಾಗಲೂ ಸ್ಟ್ರೈಟ್ ಲೈನ್ಸಲ್ಲಿ ಮಾತ್ರ ಮೂವ್ ಮಾಡಬೇಕಾಗಿರುತ್ತೆ. ಅಂದರೆ ಕ್ಯಾಸ್ಟ್ ಲೈನ್ಸ್ ಅಂತಂದರೆ ರೂಕ್ ಅಂತಂದರೆ ಅದು ಒಂದು ಪಾನು, ಆ ಪಾನನ್ನು ಒಂದು ಸ್ಟ್ರೈಟ್ ಲೈನಲ್ಲೇ ಅದನ್ನು ಮೂವ್ ಮಾಡಬೇಕು. ದ ಬಿಷಪ್, ಬಿಷಪ್ ಮೀನ್ಸ್ ಎಲಿಫ್ಯಾಂಟ್, ಎಲಿಫ್ಯಾಂಟ್ಸ್, ಆ ಎಲಿಫ್ಯಾಂಟ್ಸ್ ಮೂವ್ಸ್ ಅಲಾಂಗ್ ಡಯಾಗೊನಲ್ ಲೈನ್ಸಲ್ಲೇ ಹೋಗಬೇಕು. ದ ನೈಟ್ಸ್ ಅಂತಂದರೆ ಹಾರ್ಸಸ್ ಹ್ಯಾಸ್ ಹೆಡ್ ಆಫ್ ದ ಹಾರ್ಸ್ ಆ್ಯಂಡ್ ಡಸ್ ನಾಟ್ ಮೂವ್ ಇನ್ ಸ್ಟ್ರೈಟ್ ಲೈನ್, ಹಾರ್ಸಸ್ ಯಾವಾಗಲೂ ಸ್ಟ್ರೈಟ್ ಲೈನಲ್ಲಿ ಹೋಗೋ ಹಾಗಿಲ್ಲ. ಹೀ ಮೂವ್ಸ್ ಫ್ರಮ್ ಪಾಯಿಂಟ್ ಟು ಪಾಯಿಂಟ್, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಅದನ್ನು ಮೂವ್ ಮಾಡ್ತಾ ಹೋಗಬೇಕು ಇನ್ ತ್ರೀ ಸ್ಟೆಪ್ಸಲ್ಲಿ ಮೂವ್ ಮಾಡ್ತಾ ಹೋಗಬೇಕು. ಸೊ ದ ಪಾನ್ ಈಸ್ ದ ಶಾರ್ಟೆಸ್ಟ್ ಪೀಸ್ ಆನ್ ಎ ಆನ್ ದ ಬೋರ್ಡ್. ಸೊ ದ ಪಾನ್ಗಳಿರುತ್ತಲ್ವಾ, ಏಯ್ಟ್ ಪಾನ್ಸು, ಸೊ ಏಯ್ಟ್ ಪಾನ್ಸ್ ಈಸ್ ದ ಶಾರ್ಟೆಸ್ಟ್ ಪೀಸ್ ಆನ್ ದ ಬೋರ್ಡ್. ಬೋರ್ಡಲ್ಲೇ ಶಾರ್ಟೆಸ್ಟ್, ಚಿಕ್ಕ ಚಿಕ್ಕದಾದಂಥ ಪೀಸ್ಗಳು ಈ ಏಯ್ಟ್ ಪಾನ್ಸ್ ಆಗಿರುತ್ತೆ. ಹೀ ಕ್ಯಾನ್ ಓನ್ಲಿ ಮೂವ್ ದ ಫಾರ್ವರ್ಡ್ ಇನ್ ಒನ್ ಸ್ಟೆಪ್, ಆ ಪಾನ್ಸನ್ನು ಒಂದೇ ಒಂದು ಸರಿ ಮಾತ್ರ ಮೂವ್ ಮಾಡಲಿಕ್ಕೆ ಸಾಧ್ಯ ಆಗಿರುತ್ತೆ. ಅದೇ ಈ ಕಿಂಗು ಅಥವಾ ಕ್ಯಾಸ್ಟಲ್ಸು, ನೈಟ್ಸು, ಬಿಷಪ್ಸು ಇವುಗಳನ್ನು ತ್ರೀ ಟೈಮು ಏನು ಮಾಡಬೋದು, ಪಾಯಿಂಟಿಂದ ಪಾಯಿಂಟ್ ಟು ಪಾಯಿಂಟ್ ಇನ್ ತ್ರೀ ಸ್ಟೆಪ್ಸ್. ಸೊ ಹಿ ಮೂವ್ಸ್ ಫ್ರಮ್ ಪಾಯಿಂಟ್ ಟು ಪಾಯಿಂಟ್ ಇನ್ ತ್ರೀ ಸ್ಟೆಪ್ಸಲ್ಲಿ ಅದನ್ನು ಮೂವ್ ಮಾಡ್ತಾ ಹೋಗ್ಬೋದು. ದೇರ್ ಆರ್ ಮೆನಿ ಅದರ್ ರೂಲ್ಸ್ that the chess players has to now play the game. ಚೆಸ್ ಪ್ಲೇಯರ್ಸ್ಗೆ ಆಟ ಆಡೋದು ಹೇಗೆ ಅಂತ ಗೊತ್ತಿರಬೇಕು. ದೇರ್ ಆರ್ ಮೆನಿ ಅದರ್ ರೂಲ್ಸ್ ದಟ್ ಚೆಸ್ ಪ್ಲೇಯರ್ಸ್ ಹ್ಯಾಸ್ ಟು ನೌ ಟು ಪ್ಲೇ ದ ಗೇಮ್. ದೀಸ್ ಕ್ಯಾನ್ ಈಸಿಲಿ ಬಿ ಲರ್ನ್ಡ್ ಫ್ರಮ್ ಎ ಬುಕ್ ಆರ್ ಫ್ರಮ್ ಎ ಪರ್ಸನ್ ಹೂ ಹ್ಯಾಸ್ ಪ್ಲೇಡ್ ದ ಗೇಮ್. ದೀಸ್ ಕ್ಯಾನ್ ಈಸಿಲಿ ಬಿ ಲರ್ನ್ಡ್ ಫ್ರಮ್ ಎ ಬುಕ್, ಇದನ್ನು ಬುಕ್ನ ಓದಿ ಆ ಚೆಸ್ ಆಟ ಆಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿರಬೇಕು. ಅಥವಾ ಆರ್ ಫ್ರಮ್ ಎ ಪರ್ಸನ್ ಹೂ ಹ್ಯಾಡ್ ಪ್ಲೇಡ್ ದ ಗೇಮ್, ಯಾರು ಈ ಆಟವನ್ನ ಚೆನ್ನಾಗಿ ಆಡ್ತಾ ಇರ್ತಾರೋ ಅವರಿಂದ ನಾವು ಕಲ್ತ್ಕೊಂಡಿರ್ಬೇಕು, ಆಗ ಮಾತ್ರ ಈ ಚೆಸ್ಸನ್ನು ಈಸಿಯಾಗಿ ಆಟ ಆಡ್ಬೋದು. ದೇರ್ ಆರ್ ಮೆನಿ ಅದರ್ ರೂಲ್ಸ್. ಸೊ ಇದರಲ್ಲಿ ಕೆಲವೊಂದು ರೂಲ್ಸ್ ಇದೆ. ಸೊ ರೂಲ್ಸ್ ದಟ್ ಎ ಚೆಸ್ ಪ್ಲೇಯರ್ ಹ್ಯಾಸ್ ಟು ನೌ ಟು ಪ್ಲೇ ದ ಗೇಮ್,
ಹೇಗೆ ಆಟ ಆಡೋದು ಅನ್ನೋದು ಆ ಪ್ಲೇಯರ್ಗೆ ಗೊತ್ತಿರಬೇಕು. ದೀಸ್ ಕ್ಯಾನ್ ಈಸಿಲಿ ಬಿ ಲರ್ನ್ಡ್ ಫ್ರಮ್ ಎ ಬುಕ್ ಆರ್ ಫ್ರಮ್ ಎ ಪರ್ಸನ್ ಹೂ ಹ್ಯಾಸ್ ಪ್ಲೇಡ್ ದ ಗೇಮ್. ಇಲ್ಲ ಅಂತಂದರೆ ಆ ಗೊತ್ತಿರಬೇಕು, ಅದನ್ನು ಗೊತ್ತಾಗಲಿಕ್ಕೆ ಈ ಆಟ ಆಡೋದು ಹೇಗೆ ಅಂತ ಹೇಳಿ ನಾವು ಒಂದು ಬುಕ್ಸನ್ನು ಓದಿ ತಿಳ್ಕೊಂಡಿರಬೇಕು. ಇಲ್ಲ ಅಂತಂದರೆ ಯಾರು ಚೆನ್ನಾಗಿ ಆಟ ಆಡ್ತಾರೆ ಅವರಿಂದ ಹೇಳಿಸ್ಕೊಂಡಿರಬೇಕು. ಫ್ಯೂ ಪೀಪಲ್ ನೌ ದಟ್ ಜಸ್ಟ್ ಆಸ್ ಚತುರಂಗ ಟ್ರಾವೆಲ್ಡ್ ಫ್ರಮ್ ಇಂಡಿಯಾ ಟು ಯುರೋಪ್. ಸೊ ಇಲ್ಲಿ ಫ್ಯೂ ಪೀಪಲ್ ಏನಂತ ತಿಳ್ಕೊಂಡಿದ್ದಾರೆ ಅಂದರೆ ದ ಜಸ್ಟ್ ಹ್ಯಾಸ್ ಚತುರಂಗ ಟ್ರಾವೆಲ್ಡ್ ಫ್ರಮ್ ಇಂಡಿಯಾ ಟು ಯುರೋಪ್. ಇಂಡಿಯಾದಿಂದ ಇಂಡಿಯಾದಲ್ಲಿ ಈ ಚತುರಂಗ ಗೇಮನ್ನು ಫಸ್ಟು ತಿಳ್ಕೊಂಡ್ರು, ಅದರಿಂದ ಯುರೋಪ್ಗೆ ಹೋಗಿದೆ ಅಂತ ತಿಳ್ಕೊಂಡಿದ್ದಾರೆ ಕೆಲವು ಜನರು. ಬಿಕೇಮ್ ಚೆಸ್, ಅದು ಅದೇನಾಯಿತು ಆ್ಯಂಡ್ ಬಿಕೇಮ್ ಚೆಸ್ ಚತುರಂಗ, ಅದು ಮುಂದೆ ಚೆಸ್ ಆಗಿ ಬದಲಾಗಿದೆ. ಅಂದರೆ ಚತುರಂಗ ಅಂತ ಇಂಡಿಯಾದಲ್ಲಿ ಕರಿತಾ ಇದ್ರು, ಇಂಡಿಯಾದಲ್ಲಿ ಕಂಡಿಡಿದಂತಹ ಈ ಗೇಮು ಯುರೋಪ್ಗೂ ಹೋಗಿದೆ. ಫ್ಯೂ ಪೀಪಲ್ ನೌ ದಟ್ ಜಸ್ಟ್ ಹ್ಯಾಸ್ ಚತುರಂಗ ಟ್ರಾವೆಲ್ ಫ್ರಮ್ ಇಂಡಿಯಾ ಟು ಯುರೋಪ್ ಆ್ಯಂಡ್ ಬಿಕೇಮ್ ಚೆಸ್. ಅದೇನಾಗಿದೆ ಈಗ ಚತುರಂಗ ಚೆಸ್ ಆಗಿ ಕನ್ವರ್ಟ್ ಆಗಿದೆ. ಇಟ್ ಆಲ್ಸೋ ಟ್ರಾವೆಲ್ ಟು ಚೀನಾ ಆ್ಯಂಡ್ ಜಪಾನ್. ಹಾಗೆಯೇ ಇದು ಚೀನಾ ಜಪಾನ್ ಎಲ್ಲ ದೇಶಗಳಿಗೂ ಕೂಡ ಅದು ಸ್ಪ್ರೆಡ್ ಆಗಿದೆ. ಬೋತ್ ದೀಸ್ ಕಂಟ್ರೀಸ್ ಹ್ಯಾವ್ ಎ ಬೋರ್ಡ್ ಗೇಮ್ ದಟ್ ಈಸ್ ಸಿಮಿಲರ್ ಟು ಚೆಸ್. ಇವುಗಳು ಕೂಡ ಈ ರೀತಿ ಬೋರ್ಡ್ ಗೇಮನ್ನು ಇದೇ ರೀತಿಯಾದಂತಹ ಸಿಮಿಲರ್ ಆಗಿರುವಂತಹ ಚೆಸ್ಗೆ ಸಿಮಿಲರ್ ಆಗಿರುವಂತಹ ಬೋರ್ಡ್ ಗೇಮನ್ನು ಆಡ್ತಾರೆ. ಇನ್ ಚೀನಾ ದ ಗೇಮ್ ಕಾಲ್ಡ್ ಸೈಂಕಿ ವೈಲ್ ಸೈಂಕಿ ಅಂತ ಹೇಳ್ತಾರೆ. ನಾವು ಚೆಸ್ಸು ಚತುರಂಗ ಅಂತ ಕರೆಯೋದನ್ನು ಚೀನಾದಲ್ಲಿ ಸೈಂಕಿ ಅಂತ ಕರೀತಾರೆ. ವೈಲ್ ಇನ್ ಜಪಾನ್ ಇಟ್ ಈಸ್ ನೌನ್ ಹ್ಯಾಸ್ ಶೋಗಿ, ಜಪಾನಲ್ಲಿ ಶೋಗಿ ಅಂತ ಕರೀತಾರೆ. ಸೊ ಐ ಹ್ಯಾವ್ ಹೋಪ್ ಯು ಅಂಡರ್ಸ್ಟುಡ್ ದ ಲೆಸನ್ ದ ಗೇಮ್ ಆಫ್ ದ ಮೈಂಡ್. ಒನ್ಸ್ ಅಗೇನ್ ಐ ವಿಲ್ ರೀಡ್ ದ ಲೆಸನ್, ಅಬ್ಸರ್ವ್ ಕೇರ್ಫುಲಿ. ಮೋರ್ ದ್ಯಾನ್ 2000 ಇಯರ್ಸ್ ಅಗೋ ಎ ಬೋರ್ಡ್ ಗೇಮ್ ಕಾಲ್ಡ್ ಚತುರಂಗ ವಾಸ್ ಪ್ಲೇಡ್ ಇನ್ ಇಂಡಿಯಾ. ದಿಸ್ ಬೋರ್ಡ್ ಗೇಮ್ ಈಸ್ ಸೆಡ್ ಟು ಬಿ ಇನ್ ಒರಿಜಿನ್ ಆಫ್ ಚೆಸ್. ಚತುರಂಗ ವಾಸ್ ವೆರಿ ಪಾಪ್ಯುಲರ್ ವಿತ್ ಕಿಂಗ್ಸ್, ವಾರಿಯರ್ಸ್ ಆ್ಯಂಡ್ ಸ್ಕಾಲರ್ಸ್. ಚತುರಂಗ ಮೀನ್ಸ್ ಫೋರ್ ಆರ್ಮ್ಸ್. ಇಟ್ ಸ್ಟುಡ್ ಫಾರ್ ದ ಫೋರ್ ಗ್ರೂಪ್ಸ್ ಆಫ್ ದ ಆರ್ಮಿ. ದ ವಾರಿಯರ್ಸ್ ಹೂ ಫೌಟ್ ಆನ್ ಎಲಿಫೆಂಟ್ಸ್, ದ ಕ್ಲಾವರಿ ದ ಕವಲ್ರಿ ಕಾವಲ್ರಿ ದ ಕಾವಲ್ರಿ ಹೂ ಫೌಟ್ ಆನ್ ಹಾರ್ಸಸ್, ದ ಕೋರಿಯರ್ಸ್ ಆ್ಯಂಡ್ ಇನ್ಫೆಂಟ್ರಿ. ಕಿಂಗ್ಸ್ ಆಫನ್ ಪ್ಲೇಡ್ ಚತುರಂಗ ಆ್ಯಸ್ ಎ ವೇ ಆಫ್ ಪ್ರಿಪೇರಿಂಗ್ ಫಾರ್ ವಾರ್. ಇನ್ಫ್ಯಾಕ್ಟ್ ಸಮ್ ಪೀಪಲ್ ಸೇ ದಟ್ ಚೆಸ್ ವಾಸ್ ಇನ್ವೆಂಟೆಡ್ ಆ್ಯಸ್ ಎ ಸಬ್ಸ್ಟಿಟ್ಯೂಟ್ ಆಫ್ ಫಾರ್ ವಾರ್. ಚತುರಂಗ ವಾಸ್ ನಾಟ್ ಆ್ಯನ್ ಈಸಿ ಗೇಮ್ ಟು ಪ್ಲೇ. ಲುಕ್ ಅಟ್ ದಿಸ್ ಪಿಕ್ಚರ್ ಆ್ಯಂಡ್ ಇಮ್ಯಾಜಿನ್ ಹೌ ಟು ದ ಗೇಮ್ ವಾಸ್ ಪ್ಲೇಯ್ಡ್. ಫೋರ್ ಪೀಪಲ್ ಪ್ಲೇಯ್ಡ್ ಆ್ಯಟ್ ಎ ಗೇಮ್, ಪ್ಲೇಯರ್ಸ್ ಸಿಟ್ಟಿಂಗ್ ಆಪೋಸಿಟ್ ಈಚ್ ಅದರ್ ವರ್ ಪಾರ್ಟ್ನರ್ಸ್. ಎವ್ರಿ ಪ್ಲೇಯರ್ಸ್ ಹ್ಯಾಡ್ ಫೋರ್ ಪೀಸಸ್, ಈಚ್ ಆಫ್ ವಿಚ್ ವರ್ ದ ಸಿಂಬಲ್ ಆಫ್ ಒನ್ ಆಫ್ ದ ಫೋರ್ ಗ್ರೂಪ್ಸ್ ಆಫ್ ದ ಆರ್ಮಿ. ದ ಪ್ಲೇಯರ್ಸ್ ಟುಕ್ ಟರ್ನ್ಸ್ ಟು ರೋಲ್ ಎ ಡೈ. ದ ನಂಬರ್ ದಟ್ ಅಪಿಯರ್ಡ್ ಆನ್ ದ ಡೈ ಟೋಲ್ಡ್ ದ ಪ್ಲೇಯರ್ಸ್ ವಿಚ್ ಪೀಸ್ ದೇ ಹ್ಯಾಡ್ ಟು ಮೂವ್. ದ ಡೈ ದೇ ಯೂಸ್ಡ್ ಇನ್ ದೋಸ್ ಡೇಸ್ ಹ್ಯಾಡ್ ಫೋರ್ ನಂಬರ್ಸ್, ಅನ್ಲೈಕ್ ದ ಡೈ ಯೂಸ್ಡ್ ಇನ್ ಮಾಡರ್ನ್ ಗೇಮ್ಸ್ ವಿಚ್ ಹ್ಯಾಸ್ 6 ನಂಬರ್ಸ್. ಫ್ರಮ್ ಇಂಡಿಯಾ ದ ಗೇಮ್ ಸ್ಪ್ರೆಡ್ ಟು ಪರ್ಷಿಯಾ. ದ ಪರ್ಷಿಯನ್ಸ್ ವರ್ ವೆರಿ ಇಂಟ್ರೆಸ್ಟೆಡ್ ಇನ್ ದಿಸ್ ನ್ಯೂ ಗೇಮ್ ಆ್ಯಂಡ್ ಲರ್ನ್ಡ್ ಹೌ ಟು ಪ್ಲೇ ಇಟ್. ದೇ ಈವನ್ ಚೇಂಜ್ಡ್ ಸಮ್ ಆಫ್ ದ ರೂಲ್ಸ್ ಆಫ್ ದ ಗೇಮ್. ದೇ ಕಾಲ್ ದ ಗೇಮ್ ಶತ್ರಂಜ್. ಸಮ್ ಆಫ್ ದ ವರ್ಡ್ಸ್ ವಿ ಯೂಸ್ ಇನ್ ಚೆಸ್ ಟುಡೇ ವರ್ ಫಸ್ಟ್ ಯೂಸ್ಡ್ ಇನ್ ಪರ್ಷಿಯಾ. ಚೆಕ್ಮೇಟ್ ಈಸ್ ದ ಟರ್ಮ್ ಯೂಸ್ಡ್ ಬೈ ಪ್ಲೇಯರ್ಸ್ ಟು ಟೆಲ್ ದೇರ್ ಒಪೊನೆಂಟ್ ದಟ್ ದೇರ್ ಕಿಂಗ್ ಹ್ಯಾಸ್ ನೋ ಎಸ್ಕೇಪ್ ಆ್ಯಂಡ್ ವಿಲ್ ಡೈ. ದ ಪರ್ಷಿಯನ್ಸ್ ಆರ್ ಸೆಡ್ ಟು ಹ್ಯಾವ್ ಫಸ್ಟ್ ಯೂಸ್ಡ್ ದಿಸ್ ಟರ್ಮ್. ದಿ ಸೆಡ್ ಶಹಾ ಮಾಟ್ ವಿಚ್ ಮೀನ್ಸ್ ದ ಕಿಂಗ್ ಈಸ್ ಡೆಡ್. ಫ್ರಮ್ ಪರ್ಷಿಯಾ ದ ಗೇಮ್ ಟ್ರಾವೆಲ್ ಟು ಯುರೋಪ್. ದ ಫಾರ್ಮ್ ಆಫ್ ದ ಗೇಮ್ ದಟ್ ವಿ ಪ್ಲೇ ಟುಡೇ ವಾಸ್ ಪ್ರಾಪರ್ಲಿ ಇನ್ವೆಂಟೆಡ್ ಇನ್ ಯುರೋಪ್ ಅಬೌಟ್ 400 ಇಯರ್ಸ್ ಎಗೋ. ದಿಸ್ ನ್ಯೂ ಗೇಮ್ ವಾಸ್ ಕಾಲ್ಡ್ ಚೆಸ್ ಆ್ಯಂಡ್ ವಾಸ್ ಕ್ವೈಟ್ ಡಿಫ್ರೆಂಟ್ ಫ್ರಮ್ ದ ಒರಿಜಿನಲ್ ಚತುರಂಗ.
many new rules were added. Chess soon spread to many countries. Now there is an international group that manages and organizes the game. Chess tournaments are played all over the world, and the winner of the international chess tournament is called the Grandmaster. Many cities now even have clubs which teach people how to improve their game. Only two players can play chess at a time. Each player has 16 pieces, 8 pawns, 2 rooks, rooks or castles, 2 knights or horses, 2 bishops or elephants, a queen and a king. The player with the white pieces always makes the first move. The aim of the players is to capture the king of the other player. The king is the tallest piece of the set. He moves one square at a time in any direction. The queen is the second tallest piece. She is the most powerful piece, being able to move in any direction. The rook can only move in straight lines. The bishop moves along diagonal lines. The knight has the head of a horse and does not move in a straight line. He moves from point to point in 3 steps. The pawn is the shortest piece on the board. He can only move forward in one step. There are many other rules that a chess player has to know to play the game. These can easily be learned from a book or from a person who has played the game. Few people know that just as Chaturanga traveled from India to Europe and became chess, it also traveled to China and Japan. Both these countries have board game that is similar to chess. In China, the game is called Seiki, while in Japan it is known as Shogi. I hope you understood the chapter, the game of mind. ಮಕ್ಕಳೆ, ನಾನು ನಿಮ್ಗೆ ನಂಬ್ತೇನೆ ನಿಮ್ಗೆ ಅರ್ಥ ಆಗಿದೆ ಅಂತ ಹೇಳಿ. ಯು ಆಲ್ಸೋ ರೀಡ್ ಅಟ್ ಯುವರ್ ಹೋಮ್ 2 ಆರ್ 3 ಟೈಮ್. ಥ್ಯಾಂಕ್ ಯು ಚಿಲ್ಡ್ರನ್.